ಹಾಯ್ ಹಲೋ ವೀವರ್ಸ್, ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್. ನಾನಿವತ್ತು ಯಾವುದೇ ಪೂರ್ವ ತಯಾರಿ ಇಲ್ಲದೆ ಗಣೇಶ ಹಬ್ಬಕ್ಕೆ ತುಂಬಾ ಸುಲಭವಾಗಿ ಇನ್ಸ್ಟಂಟಾಗಿ ಮನೆಯಲ್ಲೇ ಚಕ್ಲಿನ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ. ಅದು ಕೂಡ ಅವಲಕ್ಕಿಯನ್ನು ಬಳಸ್ಕೊಂಡು. ನೀವ್ಯಾವತ್ತು ಈ ಥರ ಚಕ್ಲಿನ ಮಾಡಿರಲ್ಲ ಅಂದ್ಕೊಳ್ತೀನಿ, ತುಂಬಾ ಪರ್ಫೆಕ್ಟಾಗಿ ಬರುತ್ತೆ. ನೀವು ಕೂಡ ಒಂದ್ಸಲ ಮಾಡಿ, ಖಂಡಿತವಾಗ್ಲೂ ಮನೆ ಮಂದಿಗೆಲ್ಲ ಇಷ್ಟ ಆಗುತ್ತೆ. ಹಾಗಿದ್ರೆ ಬನ್ನಿ ಚಕ್ಲಿನ ಹೇಗೆ ಮಾಡೋದು ನೋಡೋಣ. ಅಲ್ಲಿಗೆ ನಾನೊಂದು ಸಣ್ಣ ಮಿಕ್ಸಿ ಜಾರ್ನ ತಗೊಂಡಿದ್ದೀನಿ. ಮಿಕ್ಸಿ ಜಾರ್ಗೆ ಒಂದು ದೊಡ್ಡ ಕಪ್ ಆಗುವಷ್ಟು 250 ml ಕಪ್ ಇದು. ಅದರಲ್ಲಿ ಒಂದು ಕಪ್ ಆಗುವಷ್ಟು ಮೀಡಿಯಂ ಅವಲಕ್ಕಿನ ತಗೊಂಡಿದ್ದೀನಿ. ಇದನ್ನು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡಿಕೊಂಡು ತಗೊಳ್ತೀನಿ. ನೋಡ್ತಾ ಇದ್ದೀರಲ್ಲ, ಎಷ್ಟಾಗುತ್ತೋ ಅಷ್ಟು ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಇದು ತುಂಬ ಹಿಟ್ಟಾಗೋದು ಕಷ್ಟ, ಸೊ ತರತರಿ ಆಗಿದ್ದರೂ ಏನೂ ತೊಂದರೆ ಇಲ್ಲ. ಈಗ ಅದನ್ನು ಸೈಡ್ಗೆ ಎತ್ತಿಟ್ಕೊಂಡು ಗ್ಯಾಸ್ನ ಆನ್ ಮಾಡಿಕೊಂಡು ಒಂದು ಬಾಣ್ಲೆನ ಇಟ್ಕೊಂಡಿದ್ದೀನಿ. ಬಾಣ್ಲೆಗೆ ನಾನು ಯಾವ ಕಪ್ಪಲ್ಲಿ ಒಂದು ಕಪ್ಪಷ್ಟು ಅವಲಕ್ಕಿನ ತಗೊಂಡಿದ್ನೋ ಅದರಲ್ಲಿ ಒಂದು ಕಪ್ಪಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ಒಂದು ಕಪ್ ಅವಲಕ್ಕಿಗೆ ಒಂದು ಕಪ್ಪಷ್ಟು ನೀರನ್ನು ಸೇರಿಸಿದ್ದೀನಿ. ನಂತರ ಒಂದು ಚಮಚದಷ್ಟು ಅಚ್ಚಕಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಹಾಗೆ ಒಂದು ಸಣ್ಣ ಪಿಂಚಷ್ಟು ಹಿಂಗನ್ನು ಕೂಡ ಸೇರಿಸ್ತಾ ಇದ್ದೀನಿ. ಹಿಂಗಿಲ್ಲಿ ಆಪ್ಷನಲ್ಲು, ಬೇಕು ಅಂದರೆ ಸೇರಿಸಿ, ಬೇಡ ಅಂದರೆ ಸ್ಕಿಪ್ ಮಾಡಿ. ನಂತರ ಒಂದು ಚಮಚದಷ್ಟು ಬಿಳಿ ಎಳ್ಳನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಜೊತೆಗೆ ಒಂದು ಅರ್ಧ ಚಮಚದಷ್ಟು ಅಜ್ವೈನ ಕೈಯಲ್ಲಿ ಚೆನ್ನಾಗಿ ತಿಕ್ಕಿ ಸೇರಿಸ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಪರಿಮಳ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಜೊತೆಗೆ ನಾನಿಲ್ಲಿ ಒಂದು ಅರ್ಧ ಚಮಚದಷ್ಟು ಜೀರಿಗೆನ ಸೇರಿಸ್ತಾ ಇದ್ದೀನಿ. ಜೀರಿಗೆ ಕೂಡ ಸೇರಿಸಿದ್ರೆ ತುಂಬ ಚೆನ್ನಾಗಿರುತ್ತೆ, ಬೇಡ ಅಂದರೆ ಸ್ಕಿಪ್ ಮಾಡಿ. ನಂತರ ಒಂದು ಸಣ್ಣ ಕಪ್ಪಲ್ಲಿ ಅರ್ಧ ಕಪ್ ಆಗುವಷ್ಟು ಕುಕ್ಕಿಂಗ್ ಆಯಿಲ್ನ ಸೇರಿಸ್ತಾ ಇದ್ದೀನಿ. ಈಗ ಇದೆಲ್ಲನೂ ಸೇರಿಸಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಕುದಿಬೇಕು. ನೋಡ್ತಾ ಇದ್ದೀರಲ್ಲ, ಚೆನ್ನಾಗಿ ಕುದಿತಾ ಇದೆ. ಕುದಿ ಬಂದರೆ ಸಾಕು, ತುಂಬ ಹೊತ್ತು ಕುದಿಸೋದು ಬೇಡ. ಜಸ್ಟ್ ಕುದಿ ಬಂದ ತಕ್ಷಣ ನಾನು ಗ್ಯಾಸ್ನ ಆಫ್ ಮಾಡ್ಕೊಂಡಿದ್ದೀನಿ. ಗ್ಯಾಸ್ನ ಆಫ್ ಮಾಡ್ಕೊಂಡ ನಂತರ ನಾವು ಗ್ರೈಂಡ್ ಮಾಡಿಕೊಂಡು ಇಟ್ಕೊಂಡಿದ್ವಲ್ಲ ಅವಲಕ್ಕಿ, ಅದನ್ನು ಸೇರಿಸ್ತಾ ಇದ್ದೀನಿ. ಗ್ಯಾಸ್ ಫ್ಲೇಮ್ನ ಆನ್ ಇಟ್ಕೊಂಡು ಅವಲಕ್ಕಿ ಪುಡಿನ ಸೇರಿಸೋದ್ರಿಂದ ಗಂಟಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಗ್ಯಾಸ್ನ ಆಫ್ ಮಾಡಿಕೊಂಡು ಅವಲಕ್ಕಿ ಪುಡಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಮಿಕ್ಸ್ ಮಾಡ್ತಾ ಪೂರ್ತಿಯಾಗಿ ಗಟ್ಟಿಯಾಗುತ್ತೆ. ಆದರೆ ಗ್ಯಾಸ್ನ ಆಫ್ ಮಾಡಿರ್ತೀವಲ್ಲ, ಹಾಗಾಗಿ ಅದು ಗಂಟಾಗೋದಿಲ್ಲ. ಯಾರು ಬೇಕಾದರೂ ಈ ಚಕ್ಲಿನ ತುಂಬ ಸುಲಭವಾಗಿ ಮಾಡ್ಕೋಬಹುದು. ಇವಾಗ ನೋಡಿ, ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾವು ನಾರ್ಮಲಾಗಿ ಯಾವಾಗಲೂ ಮಾಡೋ ಚಕ್ಲಿಗಿಂತ ಇದು ತುಂಬ ಚೆನ್ನಾಗಾಗತ್ತೆ, ಮತ್ತು ಆ ಚಕ್ಲಿಗಿಂತಲೂ ಇದು ಪರ್ಫೆಕ್ಟಾಗಿ ಬರುತ್ತೆ. ನೋಡ್ತಾ ಇದ್ದೀರಲ್ಲ, ನೋಡ್ತಾ ಇದ್ದಂತೆಯೇ ಮಿಕ್ಸ್ ಮಾಡ್ತಾ ಅವಲಕ್ಕಿ ಪುಡಿ ಪೂರ್ತಿಯಾಗಿ ನೀರನ್ನು ಅಬ್ಸರ್ವ್ ಮಾಡಿಕೊಂಡು ಡ್ರೈ ಆಯಿತು. ಈಗ ನಾನು ಮತ್ತೆ ಗ್ಯಾಸ್ನ ಆನ್ ಮಾಡಿಕೊಂಡು ಫ್ಲೇಮ್ನ ಲೋನಲ್ಲೇ ಇಟ್ಕೊಳ್ತೀನಿ. ಈಗ ಇದನ್ನು ಮತ್ತೊಂದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ತೀನಿ. ಈ ಥರ ಮಾಡೋದ್ರಿಂದ ಅವಲಕ್ಕಿ ಪುಡಿ ಇನ್ನೂ ತರಿತರಿಯಾಗಿತ್ತಲ್ವ, ಪೂರ್ತಿಯಾಗಿ ಹಿಟ್ಟಾಗಿರಲಿಲ್ಲ. ಈ ಥರ ಮಾಡೋದ್ರಿಂದ ಅದು ಪೂರ್ತಿಯಾಗಿ ನೈಸಾಗಿ ಅವಲಕ್ಕಿ ಹಿಟ್ಟು ಅನ್ನೋದು ರೆಡಿಯಾಗುತ್ತೆ. ನೋಡ್ತಾ ಇದ್ದೀರಲ್ವ, ಗ್ಯಾಸ್ ಫ್ಲೇಮ್ನ ಆನ್ ಮಾಡಿಕೊಂಡು ನಾವು ಬೇಯಿಸ್ಕೊಂಡಂಗೆಲ್ಲ ಅದು ಗಟ್ಟಿಯಾಗ್ತಾ ಇದೆ. ಹೀಗೆ ಇದನ್ನು 1 ನಿಮಿಷ ಲೋ ಫ್ಲೇಮಲ್ಲಿ ಕೈ ಬಿಡ್ದಂಗೆ, ತಳ ಹಿಡಿಯೋಕ್ಕೆ ಬಿಡ್ದಂಗೆ ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡು ಗ್ಯಾಸ್ನ ಆಫ್ ಮಾಡ್ಕೊಳ್ತೀನಿ. ಈಗ ನೋಡಿ, ಗ್ಯಾಸ್ನ ಆಫ್ ಮಾಡಿದ್ದಾಯಿತು. ಇದನ್ನು ಕೆಳಗಡೆ ತಗೊಳ್ತೀನಿ, ಅಂದರೆ ಒಲೆಯಿಂದ ಕೆಳಗಡೆ ಇಳಿಸ್ಕೊಂಡಿದ್ದೀನಿ. ಈಗ ನೋಡಿ, ಮತ್ತೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಅಂದರೆ ಇದು ತುಂಬ ಬಿಸಿಯಾಗೇ ಇದೆ, ಇದನ್ನು ತಣ್ಣಗಾಗೋದಕ್ಕೆ ಬಿಡೋದು ಬೇಡ, ಇದಿನ್ನೂ ಬಿಸಿಯಾಗೇ ಇದೆ. ಈಗ ನಾನು ಇದಕ್ಕೆ ನಾನು ಯಾವ ಕಪ್ಪಲ್ಲಿ ಅವಲಕ್ಕಿನ ತಗೊಂಡಿದ್ನೋ ಅದೇ ಕಪ್ಪಲ್ಲಿ ಒಂದು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಅಕ್ಕಿ ಹಿಟ್ಟು ನೈಸ್ ಆಗಿರಬೇಕು, ಅಂದರೆ ಚಕ್ಲಿ ಚೆನ್ನಾಗಿ ಬರುತ್ತೆ. ಈಗ ನಾನು ಇದಕ್ಕೆ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸಿದ್ದಾಯಿತು. ಜೊತೆಗೆ ಅದೇ ಕಪ್ಪಲ್ಲಿ ಅರ್ಧ ಕಪ್ಗಿಂತ ಕಡಿಮೆ ಪುಟಾಣಿ ಹಿಟ್ಟನ್ನು ತಗೊಂಡಿದ್ದೀನಿ, ಅಂದರೆ ಹುರಿಗಡಲೆ ಹಿಟ್ಟು ಅಂತೀವಲ್ಲ ಅದು. ಈಗ ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದಕ್ಕೆ ಎಕ್ಸ್ಟ್ರಾ ನೀರು ಸೇರಿಸೋದು ಬೇಡ. ನಾನು ತಗೊಂಡಿರೋಂತಹ 1 ಕಪ್ ನೀರಲ್ಲೇ ಇದು ಪರ್ಫೆಕ್ಟಾಗಿ ರೆಡಿಯಾಗುತ್ತೆ. ಕೆಲವೊಂದು ಸಲ ಹಿಟ್ಟು ಜಾಸ್ತಿ ನೀರು ಹಿಡಿಯುತ್ತೆ,
ಆವಾಗ ಬೇಕು ಅಂದರೆ ನೀವು ಎಕ್ಸ್ಟ್ರಾ ನೀರನ್ನು ಸಹ ಸೇರಿಸಿ ಚೆನ್ನಾಗಿ ಹಿಟ್ಟನ್ನು ಕಲಸ್ಕೋಬಹುದು. ಒಂದು ವೇಳೆ ನೀವು ಹಾಕಿರೋಂತಹ ನೀರು ಜಾಸ್ತಿ ಆಯಿತು ಅಂತ ಅನಿಸಿದ್ರೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಸಹ ಮಿಕ್ಸ್ ಮಾಡಿ ಹಿಟ್ಟನ್ನು ಸರಿ ಮಾಡ್ಕೋಬಹುದು. ಇದರಿಂದ ಚಕ್ಲಿ ಟೇಸ್ಟ್ ಏನು ಹಾಳಾಗಲ್ಲ, ಚೆನ್ನಾಗೇ ಬರುತ್ತೆ, ಏನು ತೊಂದರೆ ಇಲ್ಲ ಆ ಥರ ಮಾಡೋದ್ರಿಂದ. ಇವಾಗ ನೋಡಿ ಹಿಟ್ಟನ್ನು ಚೆನ್ನಾಗಿ ಕಲಸ್ಕೊಂಡು ತಗೊಳ್ತಾ ಇದ್ದೀನಿ. ಈ ಹಿಟ್ಟು ಆದಷ್ಟು ಗಟ್ಟಿನೇ ಇರಬೇಕು. ಗಟ್ಟಿ ಇರುವಂತಹ ಹಿಟ್ಟನ್ನು ಚೆನ್ನಾಗಿ ಕಲಸಿ ಮೆದು ಮಾಡಿಕೊಂಡು ತಗೋಬೇಕು. ನಾನೀಗ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ಥರ ಇದ್ದರೆ ಸಾಕು, ಚೆನ್ನಾಗಿ ಬರುತ್ತೆ. ಹಿಟ್ಟು ತೆಳುವಾಗಿಬಿಟ್ರೆ ಎಣ್ಣೆ ಜಾಸ್ತಿ ಹಿಡಿಯುತ್ತೆ, ಚಕ್ಲಿ ಚೆನ್ನಾಗಿ ಬರಲ್ಲ, ತುಂಬ ಬೇಗ ಮೆದು ಆಗಿಬಿಡುತ್ತೆ. ಈಗ ನಾನು ಕಲಸಿರುವಂತಹ ಹಿಟ್ಟಲ್ಲಿ ಒಂದು ದೊಡ್ಡ ಮತ್ತು ಉದ್ದವಾಗಿರುವಂತಹ ಉರುಳಿನ ಮಾಡಿ ತಗೊಳ್ತಾ ಇದ್ದೀನಿ. ಆನಂತರ ಒಂದು ಚಕ್ಲಿ ಹೊರಳನ್ನು ತಗೊಂಡಿದ್ದೀನಿ. ಚಕ್ಲಿ ಹೊರಳಿಗೆ ಸ್ವಲ್ಪ ಎಣ್ಣೆನ ಸವರಿ ತಗೊಂಡ್ರೆ ಚಕ್ಲಿ ಹಿಟ್ಟು ಅಂಟ್ಕೊಳ್ಳೋದಿಲ್ಲ, ನೀಟಾಗಿ ಬರುತ್ತೆ. ಈಗ ಚಕ್ಲಿ ಹೊರಳಿಗೆ ಚೆನ್ನಾಗಿ ಎಣ್ಣೆನ ಸವರಿ ತಗೊಳ್ತಾ ಇದ್ದೀನಿ. ಇವಾಗ ನೋಡಿ ಎಣ್ಣೆನ ಸವರಿದ ನಂತರ ನಾನು ಹುರುಳಿನ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಚಕ್ಲಿ ಹೊರಳಲ್ಲಿ ತುಂಬಿಸಿ ಚೆನ್ನಾಗಿ ಅದನ್ನು ಟೈಟಾಗಿ ಕ್ಲೋಸ್ ಮಾಡಿ ಈ ಥರ ಒಂದು ತಟ್ಟೆ ಮೇಲೆ ಚಕ್ಲಿನ ಸಣ್ಣ ಸಣ್ಣ ಚಕ್ಲಿನ ಮಾಡಿ ತಗೊಳ್ತಾ ಇದ್ದೀನಿ. ನಾನು ಮೊನ್ನೆ ದೊಡ್ಡ ದೊಡ್ಡದಾಗಿರುವಂತಹ ಚಕ್ಲಿನ ಇನ್ಸ್ಟಂಟಾಗಿ ಕೂಡ ಮಾಡಿ ತೋರಿಸಿದ್ದೆ, ಬೇಕು ಅಂದರೆ ಆ ವಿಡಿಯೋನ ಕೂಡ ಚೆಕ್ ಮಾಡ್ಕೋಬಹುದು. ಇವಾಗ ನೋಡಿ ಇದೇ ಥರ ನಾನು ಸಣ್ಣ ಸಣ್ಣ ಚಕ್ಲಿನ ಮಾಡಿ ತಗೊಳ್ತಾ ಇದ್ದೀನಿ. ಈ ಥರ ನಾವು ಒಂದು ಸ್ವಲ್ಪ ಚಕ್ಲಿಗಳನ್ನು ಮಾಡಿ ಇಟ್ಕೊಳ್ಳೋದ್ರಿಂದ ಎಣ್ಣೆಲಿ ಫ್ರೈ ಮಾಡೋವಾಗ ಈಸಿ ಆಗುತ್ತೆ. ಇವಾಗ ನೋಡಿ ಒಂದಷ್ಟು ಚಕ್ಲಿನ ಮಾಡಿದ್ದಾಯಿತು. ಈಗ ಇದನ್ನು ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋದಕ್ಕೆ ಮೊದಲೇ ನಾನು ಆಯಿಲ್ನ ಬಿಸಿಯಾಗೋದಕ್ಕೆ ಇಟ್ಟಿದ್ದೆ. ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ. ಈಗ ಮೀಡಿಯಂ ಫ್ಲೇಮ್ನ ಇಟ್ಕೊಂಡು ನಾನು ಮಾಡಿರುವಂತಹ ಚಕ್ಲಿನ ಒಂದೊಂದಾಗೆ ಎಣ್ಣೆಲಿ ಬಿಟ್ಕೊಳ್ತಾ ಬರ್ತೀನಿ. ಎಣ್ಣೆ ಎಷ್ಟು ಇಡಿಸುತ್ತೋ ಅಷ್ಟೇ ಚಕ್ಲಿನ ಹಾಕಿ ಆನಂತರ ಪೂರ್ತಿಯಾಗಿ ನೊರೆ ಕಡಿಮೆ ಆಗೋವರೆಗೂ ಚಕ್ಲಿನ ಮುಟ್ಟಕ್ಕೆ ಹೋಗಬೇಡಿ. ನೊರೆ ಕಂಪ್ಲೀಟಾಗಿ ಕಡಿಮೆ ಆದ ನಂತರನೇ ಚಕ್ಲಿನ ತಿರುಗಿಸಿ ಹಾಕ್ಕೊಳ್ಳಿ. ಮಧ್ಯ ಉರಿ ಕಮ್ಮಿ ಆದರೆ ಜಾಸ್ತಿ ಮಾಡಿ, ಜಾಸ್ತಿ ಆಯಿತು ಅಂತ ಅನಿಸಿದ್ರೆ ಕಮ್ಮಿ ಮಾಡಿಕೊಂಡು ಹದವಾಗಿ ಚಕ್ಲಿನ ಎರಡೂ ಬದಿಯಲ್ಲಿ ಬೇಯಿಸ್ಕೊಂಡು ತಗೊಳ್ಳಿ. ಒಟ್ಟಿಗೆ ನಾವು ಹೈ ಫ್ಲೇಮಲ್ಲಿ ಚಕ್ಲಿನ ಬೇಯಿಸ್ಕೊಂಡ್ರೆ ಚಕ್ಲಿ ಸಾಫ್ಟ್ ಆಗೋ ಚಾನ್ಸಸ್ ಇರುತ್ತೆ. ಹಾಗೆ ಲೋ ಫ್ಲೇಮಲ್ಲಿ ಚಕ್ಲಿನ ಫ್ರೈ ಮಾಡಿಕೊಂಡ್ರೆ ತುಂಬ ಗಟ್ಟಿಯಾಗೋ ಚಾನ್ಸಸ್ಸು ಇರುತ್ತೆ, ಮತ್ತು ಎಣ್ಣೆನೂ ಕುಡಿಯುತ್ತೆ. ಹಾಗಾಗಿ ನೋಡಿಕೊಂಡು ಹದವಾಗಿ ಫ್ರೈ ಮಾಡಿಕೊಂಡು ತಗೊಳ್ಳಿ. ಇವಾಗ ನೋಡಿ ನಾನು ಒಂದು ಬ್ಯಾಚ್ನ ಚೆನ್ನಾಗಿ ಫ್ರೈ ಮಾಡಿ ರೆಡಿ ಮಾಡಿ ತಗೊಂಡಿದ್ದಾಯಿತು. ಇದೇ ಥರ ನಾನು ಕಲಸಿಟ್ಟಿರೋಂತಹ ಹಿಟ್ಟಲ್ಲಿ ಎಷ್ಟಾಗುತ್ತೋ ಅಷ್ಟೆಲ್ಲ ಚಕ್ಲಿನ ಮಾಡಿ ತಗೊಳ್ತೀನಿ. ಇವಾಗ ನೋಡ್ತಾ ಇದ್ದೀರಲ್ಲ, ನಾನೆಲ್ಲ ಚಕ್ಲಿನ ಮಾಡಿ ತಗೊಂಡಿದ್ದೀನಿ. ಎಲ್ಲನೂ ಕೂಡ ಒಂದೇ ಸಮನಾಗಿ ನೀಟಾಗಿ ಬಂದಿದೆ, ಮತ್ತು ಯಾವುದೂ ಕೂಡ ಕಪ್ಪಾಗಿಲ್ಲ. ಒಂದೇ ಹದದಲ್ಲಿ ಒಂದೇ ಕಲರ್ ಬರೋ ಥರ ಫ್ರೈ ಮಾಡಿ ತಗೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ ಎಷ್ಟು ಗರ್ಗರಿಯಾಗಿದೆ ಅಂತ. ಈ ಅವಲಕ್ಕಿ ಚಕ್ಲಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ನೀವು ಅವಲಕ್ಕಿ ಚಕ್ಲಿನ ಹೇಗೆ ಮಾಡ್ತೀರಾ ಅನ್ನೋದನ್ನು ಸಹ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗ್ತೀನಿ. ಬೈ ಫ್ರೆಂಡ್ಸ್, ಥ್ಯಾಂಕ್ ಯು.